ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಅಶ್ವಿನ್ ಎಲ್ಲ ಹಾಯ್ ಮೇಡಮ್. ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವು, ಸೊ ಅದನ್ನೇ ಒಂಚೂರು ರಿಪೀಟ್ ಮಾಡೋಣ ಅಂತ. ಅಂದರೆ ಅವತ್ತು ನಾನು ಫಸ್ಟ್ನೇ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದು, ಆಮ್ಲೆಟ್ ಮಾಡಿ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಫುಡ್ ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತಲ್ಲ, ಸೊ ಅದಕ್ಕೋಸ್ಕರ ಇವತ್ತು ನಿಮಗೆ ಬ್ರೆಡ್ ಆಮ್ಲೆಟ್ ಮಾಡೋದು ಹೇಗೆ ಅಂದರೆ ಪಟಾಫಟ್ ಅಂತ. ಒಂದು ಏನಾದ್ರು ಹೊಟ್ಟೆ ಹಚ್ಚಿದಾಗ ಸ್ನ್ಯಾಕ್ಸು, ಅಂದರೆ ನೀವೇನಾದ್ರು ಡ್ಯೂಟಿಯಿಂದ ಬಂದಾಗ ಲೇಟ್ ಆಗೋಗ್ಬಿಟ್ಟಿದ್ರೆ ಏನೂ ಸಿಗೋದಲ್ಲ, ಸೊ ಅದರಿಂದ ಈಸಿಯಾಗಿ ಮಾಡೋಂಥ ಮೆಥಡು. ಸೊ ಬನ್ನಿ ಬ್ರೆಡ್ ಆಮ್ಲೆಟ್ ಮಾಡೋದು ಹೇಗೆ ನಾನು ತೋರಿಸ್ತೀನಿ. ಫಸ್ಟ್ ಹೋಗ್ಬಿಟ್ಟು ಮೊಟ್ಟೆ ಮತ್ತು ಬ್ರೆಡ್ ತೊಗೊಂಬರ್ಬೇಕು. ಬನ್ನಿ ಹೋಗಿ ಬ್ರೆಡ್ಡು ಮತ್ತು ಮೊಟ್ಟೆ ತೊಗೊಂಬರೋಣ. ಸೊ ನೋಡಿ, ಈಗ ಬ್ರೆಡ್ಡು ಮತ್ತು ಮೊಟ್ಟೆ ತೊಗೊಂಬಂದಿನಿ. ಈಗ ಬ್ರೆಡ್ಡಿಗೆ ಬ್ರೆಡ್ ಆಮ್ಲೆಟ್ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ ನೋಡಿ. ಫಸ್ಟು ಮೊಟ್ಟೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ರುಚಿಕಾರದ ಪುಡಿನಾದ್ರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ಮೆಣಸಿನ್ಕಾಯಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಮೆಣಸಿನ್ಕಾಯಿ ಬೇಡ, ನಾನು ಖಾರದ ಪುಡಿ ಯೂಸ್ ಮಾಡ್ತೀನಿ. ಸೊ ಅದಾದಮೇಲೆ ಬ್ರೆಡ್ಡು, ಟೊಮೊಟೊ ಮತ್ತು ಈರುಳ್ಳಿ. ಈಗ ಫಸ್ಟು ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟು ಇದನ್ನು ಹಚ್ಕೊಳೋಣ, ಬನ್ನಿ ನೋಡಿ. ಫಸ್ಟೀಗ ಈರುಳ್ಳಿ ಕಟ್ ಮಾಡಿಬಿಟ್ಟು ತೊಳ್ಕೊಳೋಣ. ಅಂದರೆ ಫಸ್ಟು ಸಿಪ್ಪೆ ಸುಲಿಯೋಣ ಈಗ ಈರುಳ್ಳಿದು. ಸೊ ಇವಾಗ ನೋಡಿ, ಈರುಳ್ಳಿ ಎಲ್ಲ ಸಿಪ್ಪೆ ಸುಲ್ಕೊಂಡೆ. ಸೊ ಇವಾಗ ಇದನ್ನು ಇಲ್ಲಿ ನೋಡಿ ನೀರು ತೊಗೊಂಡಿದ್ದೀನಿ. ಸೊ ಇವಾಗ ನೀರುಗಳೇ ಹಾಕಿ ನೀಟಾಗಿ ತೊಳ್ಕೊಳ್ಳೋಣ. ಸೊ ಟೊಮೊಟೊ, ಈರುಳ್ಳಿ ಮತ್ತು ನೋಡಿ ಇದು ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳ್ಕೊಳ್ಳೋಣ. ಸೊ ನೋಡಿ ನೀಟಾಗಿ ತೊಳ್ಕೊಂಡು ಇಲ್ಲೇ ಟ್ರೇ ಒಳಗಡೆ ಇಟ್ಕೊತೀನಿ. ಸೊ ಕಟ್ ಮಾಡ್ಬೇಕಲ್ಲ ಈಗ, ಅದಕ್ಕೋಸ್ಕರ ನೋಡಿ ಈರುಳ್ಳಿ ಮೂರು ತೊಗೊಂಡಿದ್ದೀನಿ ನಾನು, ಟೊಮೊಟೊ ಎರಡು ತೊಗೊಂಡಿದ್ದೀನಿ. ಅಂದರೆ ಈರುಳ್ಳಿ ಟೊಮೊಟೊ ಎರಡು ಸಖತ್ ಇಷ್ಟ ನನಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕೊಂತೀನಿ ನಾನು. ಬನ್ನಿ ಈಗ ಕಟ್ ಮಾಡ್ಬೋಣ. ಅಂದರೆ ಸಣ್ಣ ಕಟ್ ಮಾಡ್ಕೊಬೇಕು, ಉದ್ದುದ ಏನು ಬೇಡ. ಅಂದರೆ ಫುಲ್ ಸಣ್ಣ ಬರುತ್ತಲ್ಲ, ಪಾತ್ರ ಕಟ್ ಮಾಡ್ಕೊಬೇಕು ನೋಡಿ. ಈ ಥರ ಕಟ್ ಮಾಡಿ ಈ ಥರ ಕೆಳಗಡೆ ಡೌನ್ ಮಾಡ್ಬಿಟ್ಟು ಕಟ್ ಮಾಡ್ಕೊಂಡ್ರೆ ಸಕ್ಕತ್ತಾಗಿ ಬರುತ್ತೆ. ಮೂರು ತೊಗೊಂಡಿದ್ದೆ, ಸೊ ಅದನ್ನು ಕಟ್ ಮಾಡ್ಕೊಂಡಿನಿ. ಈ ಕಡೆ ಸೈಡ್ ಮಾಡ್ಕೊಳ್ಳೋಣ, ಈ ಸೈಡ್ ಮಾಡ್ಕೊಂಡು ಫಸ್ಟ್. ಈಗ ನೆಕ್ಸ್ಟು ಟೊಮೊಟೊ ಹಚ್ಕೊಳೋಣ ಫಸ್ಟ್ ಅಂತ ಇದ್ದೀನಿ. ಫಸ್ಟ್ ಎಲ್ಲ ನೆಕ್ಸ್ಟು ಟೊಮೊಟೊ ಹಚ್ಚೋಣ. ಇವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಳ್ಳೋಣ. ಇಷ್ಟೇ ಕಟ್ ಮಾಡ್ಕೊಂಡಿದ್ದಾಯ್ತಲ್ಲ ಆಯಿತು. ಈಗ ಮೊಟ್ಟೆ ಹೊಡೆದ್ಬಿಟ್ಟು ಮೊಟ್ಟೆನ ಮಿಕ್ಸ್ ಮಾಡೋಣ, ಆಯಿತಾ. ಸೊ ಇವಾಗ ಮೊಟ್ಟೆ ಹೊಡ್ಕೊಂಬೋಣ. ಈರುಳ್ಳಿ ಸಿಪ್ಪೆ ಬರೈತಿಲಿ ತಗೊಂಡೆ. ಸೊ ಉಪ್ಪು ಖಾರನ, ಇದು ಈರುಳ್ಳಿ ಇದೆಯಲ್ಲ, ಸೊ ಈರುಳ್ಳಿಗೆ ಯಾಕಂದ್ರೆ ಅಂದ್ರೆ ಅದ್ರಲ್ಲಿ ಅಷ್ಟಾಗಿ ನೀಟಾಗಿ ಮಿಕ್ಸ್ ಆಗಲ್ಲ. ಸೊ ಅದಕ್ಕೋಸ್ಕರ ನೋಡಿ ಉಪ್ಪು ರುಚಿಗೆ ಎಷ್ಟು ಹಾಕೋ ನಿಮಗೆ ಅಷ್ಟು ಹಾಕೊಳ್ಳಿ. ಅಂದ್ರೆ ಖಾರ ಅಷ್ಟೇ, ಒಬ್ಬರು ಖಾರ ಜಾಸ್ತಿ ತಿಂತಾರೆ, ಒಬ್ಬೊಬ್ರು ಖಾರ ಕಮ್ಮಿ ತಿಂತಾರೆ. ಸೊ ನಾನು ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ಖಾರನ ಕಮ್ಮಿನೇ ಹಾಕೊತೀನಿ. ಸೊ ನೋಡಿ ಖಾರ ಹಾಕಿದೆ,
ಸೊ ಇದನ್ನ ಇಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೀಟಾಗಿ. ಅಂದರೆ ಮೊಟ್ಟೆ ಒಳಗಡೆ ಅದೊಂಥರ ತೇಲುತ್ತೆ ಖಾರ ಪುಡಿ ಎಲ್ಲ, ಸೊ ಅದಕ್ಕೋಸ್ಕರ ಅಷ್ಟೇ. ನೋಡಿ ಎಲ್ಲ ಇಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಸೊ ಈಗ ಇದರೊಳಗಡೆ ಹಾಕೊಂತೀನಿ. ಅಂದರೆ ಉಪ್ಪು ನೋಡ್ಕೊಂಡು ಹಾಕಿ ಆಮೇಲೆ ಲಾಸ್ಟಿಗೆ ನಿಮ್ಗೆ ಇನ್ನೊಂದ್ಸಲ ಬೇಕು ಅಂದರೆ ಒಂಚೂರು ಹಾಕ್ಕೊಂಡು ಉಪ್ಪು ಆಮೇಲೆ ಬೇಕಲ್ವ ಹಾಕೊಬೋದು ನೀವು. ಸೊ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿನಿ. ಸೊ ನೋಡಿ ಎಷ್ಟಾಯಿತು ಈಗ. ನೋಡಿ ಸೌಟ್ ತೊಗೊಂಡಿದ್ದೀನಿ ಮಿಕ್ಸ್ ಮಾಡೋಕ್ಕೆ, ಅಂದರೆ ಮಿಕ್ಸ್ ಮಾಡೋದು ನಮ್ಮ ಮನೇಲಿ ಇಲ್ಲ, ಸೊ ಅದಕ್ಕೋಸ್ಕರ ಸೌಟಲ್ಲಿನೇ ಮಿಕ್ಸ್ ಮಾಡ್ತೀನಿ ನೋಡಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ಟವ್ ಹಚ್ಕೊಳ್ಳೋಣ. ಇವಾಗ ಹೆಂಚಿಟ್ಕೊಳ್ಳೋಣ. ನೋಡಿ ಹೆಂಚಿಟ್ಕೊಂಡೆ. ಅಂದ್ರೆ ಫಸ್ಟ್ ಅದು ನೀರಿದೆಯಲ್ಲ, ಸೊ ಅದ್ ನೀರನ್ನ ಹಿಂಗ್ ಇಟ್ಟಿದ್ರಿ. ಸೊ ನೀರು ಹಿಂಗಿದಂಗೆ ಸೊ ನೋಡಿ ಇವಾಗ ನೀರೆಲ್ಲ ಡ್ರೈ ಆಗಿದೆ. ಸೊ ನೋಡಿ ಎಣ್ಣೆ ಬಳಸ್ತಿಲ್ಲ ನಾನು, ಬೆಣ್ಣೆ ಬಳಸ್ತಾ ಇದ್ದೀನಿ. ಸೊ ಎಣ್ಣೆಗಿಂತ ಆಲ್ಮೋಸ್ಟ್ ಬೆಣ್ಣೆ ಬಳಸಿದೆ, ಆರೋಗ್ಯ ಕೂಡ ಒಳ್ಳೇದು. ಅಂದ್ರೆ ಗುಡ್ ಫ್ಯಾಟ್ ಬರುತ್ತೆ, ಸೊ ಅದಕ್ಕೋಸ್ಕರ ಜಾಸ್ತಿ ಆಯಿಲ್ ಯೂಸ್ ಮಾಡಬೇಡ. ಬೆಣ್ಣೆ ಇದ್ರೆ ಬೆಣ್ಣೆ ಯೂಸ್ ಮಾಡಿ, ಅಂದ್ರೆ ಬೆಣ್ಣೆ ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಂಡು ಹೋಗ್ಬಿಡ್ರಿ, ಆಯಿಲ್ ಯೂಸ್ ಮಾಡ್ರಿ. ಸೊ ಬೆಣ್ಣೆ ಇತ್ತು ನಮ್ಮ ಮನೇಲಿ, ಸೊ ಅದಕ್ಕೋಸ್ಕರ ಈಗ ಬೆಣ್ಣೆ ಹಾಕ್ತೀನಿ ಫಸ್ಟು. ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟಿದೆ, ಸೊ ಗಟ್ಟಿ ಆಗ್ಬಿಟ್ಟಿದೆ ತುಂಬಾ. ಸೊ ನೋಡಿ ಬೆಣ್ಣೆ ಎಲ್ಲ ಹಾಕೊಂಡ್ಮೇಲೆ ಫಸ್ಟ್ ಬಂದ ಲೈಟ್ ಆಗಿ ರೋಸ್ಟ್ ಮಾಡ್ಕೋಬೇಕು. ಸೊ ನೋಡಿ ಎಲ್ಲ ಬ್ರೆಡ್ ಹಾಕೊಂತೀನಿ. ಸೊ ಜಾಸ್ತಿ ಏನು ರೋಸ್ಟ್ ಮಾಡೋದ್ ಬೇಡ, ಲೈಟ್ ಆಗಿ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಅಂದ್ರೆ ಸ್ವಲ್ಪ ಬೆಣ್ಣೆ ಜಾಸ್ತಿ ಆಗುತ್ತೆ ಅನ್ಸುತ್ತೆ, ಫ್ರೈ ಆಗಿದ್ದಾರೆ ಇದು. ನೋಡಿ ಈಗ ಹೆಂಚು ಕಾಯ್ದಿದೆಯಲ್ಲ, ಸೊ ಬೇಗ ಬೇಗ ಆಗುತ್ತೆ. ನೋಡಿ ಇವಾಗ ಸ್ವಲ್ಪ ಬೆಣ್ಣೆ ಹಾಕೊಂತೀನಿ. ಸೊ ಬೆಣ್ಣೆ ಹಾಕಿದಂಗೆ ಫಸ್ಟ್ ಆಮ್ಲೆಟ್ ಹಾಕ್ತೀನಿ. ಸೊ ಆಮ್ಲೆಟ್ ಹಾಕಿದಂಗೆ ಒಂದು ಬ್ರೆಡ್ ತಗೊಂಡು ಚೆನ್ನಾಗಿ ಡಿಪ್ ಮಾಡಿ ನೋಡಿ ಹಿಂಗೆ ಊಟ ಕೂಡ ಹಾಕಿ ಅದ್ರ ಮೇಲೆ ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕಲ್ಲ ಸ್ವಲ್ಪ ಮಾತ್ರ ಹಂಗೆ ನೋಡಿ. ಅಂದ್ರೆ ಇದು ಬೆಸ್ಟ್ ಮೆಥಡ್. ಅಂದ್ರೆ ಇನ್ನ ಬೇರೆ ತರ ಮೆಥಡ್ ಮಾಡ್ತಾರೆ, ಅಂದ್ರೆ ಕೆಳಗಡೆ ಫುಲ್ ಮೊಟ್ಟೆ ಹಾಕ್ಬಿಟ್ಟು ಆತರದ ಮಾಡ್ತಾರೆ. ಸೊ ಆತರ ಮಾಡಕ್ಕೋದ್ರೆ ಸ್ವಲ್ಪ ಆಮ್ಲೆಟ್ ಎಲ್ಲ ಕಟ್ ಆಗುತ್ತೆ, ಸೊ ಅದಕ್ಕೋಸ್ಕರ ಅಷ್ಟು ನೀಟಾಗಿ ಬರಲ್ಲ. ಸೊ ನೋಡಿ ಇದಾದ್ರೆ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ, ಸಖತ್ತಾಗಿದೆ ಅಂತ ನೋಡಕ್ಕೂ ಅಷ್ಟೇ ನೋಡಿ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಹಿಂಗೆ ಮಾಡೋಣ. ಹಾಂ
ಸೊ ನೋಡಿ ಈಗ ಇದು ಆಯಿತು, ಎತ್ಕೊಂಬಿಡೋಣ, ಎತ್ಕೊಟ್ಟು ಕಡೆ ಸೈಡ್. ಸೊ ನೋಡಿ ಬ್ರೆಡ್ ಆಮ್ಲೆಟ್ ಮಾಡಿದೆಲ್ಲ ಕಂಪ್ಲೀಟ್ ಆಯಿತು. ಸೊ ಇವಾಗ ಟೇಸ್ಟ್ ಮಾಡೋ ಟೈಮು. ಸೊ ಬನ್ನಿ ಬ್ರೆಡ್ ಆಮ್ಲೆಟ್ ಹೇಗಾಗಿದೆ ಅನ್ನೋದು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಈಗ. ಸೊ ಬ್ರೆಡ್ ಆಮ್ಲೆಟ್ ಮಾಡಿದೆಲ್ಲ ಕಂಪ್ಲೀಟ್ ಆಯಿತು. ಸೊ ಇವಾಗ ಬಿಸಿದಲ್ಲೇ ಟೇಸ್ಟ್ ಮಾಡೋಣ. ಅಂದರೆ ಬಿಸಿದಷ್ಟು ಟೇಸ್ಟ್ ಜಾಸ್ತಿ ಅಲ್ವಾ. ಸೊ ಅದಕ್ಕೋಸ್ಕರ ಫಸ್ಟ್ ಇವಾಗ ಟೇಸ್ಟ್ ಮಾಡ್ಬಿಟ್ಟಿರಿ ಒಂದು ತೊಗೊಂಡು ನೋಡಿ. ಅಂದರೆ ನೀವು ಬ್ಯಾಚುಲರ್ಸ್ ಆಗಿದ್ರೆ ಅಂದರೆ ಬೇಗ ಏನಾದ್ರು ನಿಮಗೆ ಟೈಮ್ ಇಲ್ಲ ಅಂದರೆ ಬೇಗ ಮಾಡ್ಕೊಬೇಕು ಅಂದರೆ ಇದು ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಅಂದರೆ ಬೇಗ ಆಗುತ್ತೆ, ಟೇಸ್ಟ್ ಕೂಡ ತುಂಬ ಸಖತ್ತಾಗಿರುತ್ತೆ. ಆಮ್ಲೆಟ್ಗಿಂತ ಬ್ರೆಡ್ ಆಮ್ಲೆಟ್ ತುಂಬ ಟೇಸ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿದೆ, ಒಂಥರ ಸ್ವೀಟ್ ಸ್ವೀಟ್ ಎಲ್ಲ ಇದೆಯಲ್ಲ. ಸೊ ಸಖತ್ತಾಗಿದೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಅಂದರೆ ಬ್ರೆಡ್ ಆಮ್ಲೆಟ್ ಮಾಡಿದಷ್ಟು ಆಮ್ಲೆಟ್ಗಿಂತ ಬ್ರೆಡ್ ಆಮ್ಲೆಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಸಖತ್ತಾಗಿದೆ. ಓಕೆ ಫ್ರೆಂಡ್ಸ್, ಇಷ್ಟೇ ಹೋಗ್ತೀನಿ ವೀಡಿಯೋ. ಯಾರನ್ನ ಹೊತ್ತಾಗಿರೋ ನನ್ನ ಚಾನಲ್ ವಿಸಿಟ್ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆಮೇಲೆ ಈ ವಿಡಿಯೋನ ಇಷ್ಟ ಆಗಿದೆ ಲೈಕ್ ಮಾಡ್ಬಿಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.